ಸ್ಪಷ್ಟ ಕೊಟ್ಟಿದ್ದೀರಾ. ಬಹಳಷ್ಟು ಜನ ಏನಂತಂದ್ರೆ ಮಕ್ಕಳಲ್ಲಿ ಶಿಸ್ತಿರುತ್ತೆ, ಶಿಕ್ಷಣ ಸಚಿವರೇ ಒಂದು ಹೇರ್ ಕಟ್ ಮಾಡಿಸ್ಕೊಂಡು ಕಲಾಂ ಅವ್ರದ್ದು ನೋಡಿದ್ರೆ ಹೇರ್ ಸ್ಟೈಲು. ಸಿ ಯಾವಾಗ್ಲೂ ಅಷ್ಟೇ ಈ ಬಿ ಜೆ ಪಿ ಅವರಿಗೆ, ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಾಡಿ ಬಗ್ಗೆ ಮಾತಾಡಿ 130-67 ಬಂದರು ಬಿ ಜೆ ಪಿ ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26-6 ಬರ್ತಾರೆ ಬಿ ಜೆ ಪಿ ಅವರು ಎಂ ಪಿ ಚುನಾವಣೆಯಲ್ಲಿ ಬರೆದಿಟ್ಕೊಂಡು. ಇದೆಲ್ಲ ಬಿಡಬೇಕು ಇದನ್ನು. ಈ ವ್ಯಕ್ತಿಗತವಾದ ಹಾಸನ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ಈಗ ನಾನು ಹೇಳಿದ ತಕ್ಷಣ ಈಗ ಡ್ರೋನ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು, ನಾನು ಬಿಟ್ಟಿದ್ದೆ, ಮರಿತಿಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು, ಕೆನ್ ಯು ಆನ್ಸರ್ ಮೀ, ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ. ಈಗ ಒಂದ್ನಿಮಿಷ ಈ ತಲೆ ಬಾಚ್ಕೊಳ್ಳೋ, ಒಂದ್ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನ ಇವತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.